ಆತ್ಮೀಯ ಎಲ್ಲ ಸ್ನೇಹಿತರೆ, ಮಾಧ್ಯಮದ ಗೆಳೆಯರು, ಇವತ್ತು ಸಲಗ ಎಂತಕ್ಕಂಥ ಒಂದು ಕನ್ನಡ ಚಲನಚಿತ್ರ ಅದು ಪ್ರಾರಂಭ ಮಾಡ್ತಕ್ಕಂಥ ಒಂದು ಸಂದರ್ಭ. ನನಗೆ ಈ ಸಲಗ ಚಿತ್ರದ ಪ್ರಾರಂಭೋತ್ಸವಕ್ಕೆ ಬರಲೇಬೇಕು ಅಂತೇಳಿ ಶ್ರೀಕಾಂತ್ ಮತ್ತು ದುನಿಯಾ ವಿಜಿ ಇವರಿಬ್ಬರೂ ಕೂಡ ನನಗೆ ಆಹ್ವಾನ ಮಾಡಿದರು. ನಾನು ಹಿಂದೆನೂ ಕೂಡ ಒಂದು ಸಿನಿಮಾ ಟಗರು, ಇದೇ ಶ್ರೀಕಾಂತ್ ಅವರ ನಿರ್ಮಾಪಕರು, ಆ ಸಿನಿಮಾ ಬಹಳ ಯಶಸ್ಸನ್ನು ಕೂಡ ಕಂಡಿತ್ತು. ಈಗ ಅದೇ ನಿರ್ಮಾಪಕರು ಸಲಗ ಚಿತ್ರವನ್ನು ಇದೇ ಜಾಗದಲ್ಲಿ, ಇದೇ ಕ್ಷೇತ್ರದಲ್ಲಿ ನನ್ನಿಂದ ಕ್ಲ್ಯಾಪ್ ಮಾಡಿಸ್ತಾ ಇದ್ದಾರೆ. ಬಹಳ ವಿಶೇಷ ಏನಪ್ಪ ಅಂತಂದರೆ, ದುನಿಯಾ ವಿಜಿ ನಟನಾಗಿರ್ತಕ್ಕಂಥದ್ದು ಮತ್ತು ನಿರ್ದೇಶಕನಾಗಿರ್ತಕ್ಕಂಥದ್ದು, ಇಲ್ಲಿವರೆಗೆ ಅನೇಕ ಚಿತ್ರಗಳಲ್ಲಿ ನಟನಾಗಿ ನಟಿಸಿ ಕನ್ನಡ ಚಿತ್ರಾಭಿಮಾನಿಗಳ ಪ್ರೀತಿಯನ್ನು, ಒಲವನ್ನು ಗಳಿಸಿದರು. ಈಗ ಅಲ್ಲಿ ನಟನಾಗಿ ಯಶಸ್ಸನ್ನು ಗಳಿಸಿದ ಮೇಲೆ ಮತ್ತೆ ಇನ್ನೊಂದು ಹಂತಕ್ಕೆ ಅವರು ಕೈ ಹಾಕಿದ್ದಾರೆ. ಮೊದಲನೇ ಚಿತ್ರ ಇದು, ನಿರ್ದೇಶನ ಮಾಡ್ತಾ ಇರ್ತಕ್ಕಂಥ ಮೊದಲನೇ ಚಿತ್ರ. ಸಾಮಾನ್ಯವಾಗಿ ಚಿತ್ರದ ಯಶಸ್ಸು ಅದರ ನಿರ್ದೇಶಕ ಯಾವ ರೀತಿ ಕತೆ ತಗೊಂಡು ಹೋಗ್ತಾರೆ, ಜನರ ಅಭಿರುಚಿ ಏನಿದೆ ಅವರ ಅಭಿರುಚಿಗೆ ತಕ್ಕಂತೆ ಸಿನಿಮಾವನ್ನು ತಯಾರು ಮಾಡಬೇಕಾಗುತ್ತೆ, ಅದಕ್ಕೆ ತಕ್ಕಂತೆ ನಿರ್ದೇಶನವನ್ನು ಮಾಡಬೇಕಾಗುತ್ತೆ. ಯಾವುದೇ ಚಿತ್ರದಲ್ಲಿ ಒಂದು ಸಂದೇಶವನ್ನು ಕೊಡ್ತಕ್ಕಂಥ ಚಿತ್ರಗಳಾಗಬೇಕು. ಯಾವಾಗಲೂ ನೀತಿ ಇರ್ಬೋದು ಅಥವಾ ಸಾಮಾಜಿಕ ಮೌಲ್ಯ ಇರ್ಬೋದು ಅಥವಾ ಧಾರ್ಮಿಕ ವಿಚಾರಗಳಿರ್ಬೋದು, ನೀವು ಯಾವುದೇ ಚಿತ್ರ ಮಾಡಿದಾಗ ಜನರಿಗೆ ಒಂದು ಸಂದೇಶವನ್ನು ಕೊಡ್ತಕ್ಕಂಥ, ಅದು ಜೊಜ್ಜುದಿನಲ್ಲೇ ಜನರಿಗೆ ಮನೋರಂಜನೆಯನ್ನು ಕೊಡೋದ್ರ ಜೊತೆಗೆ ಇದು ಕೂಡ ಇರಲೇಬೇಕಾಗಿ. ಬರೀ ಮನೋರಂಜನೆಯೇ ಮುಖ್ಯ ಅಲ್ಲ, ಮನೋರಂಜನೆ ಇರಬೇಕು. ಸಿನಿಮಾ ನೋಡೋಕೆ ಹೋದರೆ ಅದಕ್ಕೋಸ್ಕರ, ಮನೋರಂಜನೆಗೋಸ್ಕರ ಅದಂತೇಳಿ ಮನೋರಂಜನೆ ಮುಖ್ಯ ಅಲ್ಲ, ಅದರ ಜೊತೆಯಲ್ಲೇ ಸ್ವಲ್ಪ ನೀತಿ ಪಾಠನೂ ಕೂಡ ಇರಬೇಕಾಗ್ತದೆ, ಮೌಲ್ಯಗಳನ್ನು ಹೇಳ್ತಕ್ಕಂಥದ್ದು ಕೂಡ ಇರಬೇಕಾಗ್ತದೆ. ಬದುಕಿನ ಮೌಲ್ಯಗಳು, ಸಮಾಜದ ಮೌಲ್ಯಗಳು, ಇವನ್ನು ಕೂಡ ಹೇಳ್ತಕ್ಕಂಥದ್ದು ಬಹಳ ಮುಖ್ಯ. ಹಾಗಾದ್ರಿಂದ ಸಮಾಜಕ್ಕೆ ಮತ್ತು ಪ್ರೇಕ್ಷಕರಿಗೆ ಹೆಚ್ಚು ಅನುಕೂಲ ಆಗಲಿಕ್ಕೆ ಸಾಧ್ಯ ಆಗ್ತದೆ. ನಾನು ಈ ಕಥೆಯನ್ನು ಗೋಪ್ಯವಾಗಿ ಇಟ್ಟಿದ್ದಾರೆ, ಅವ್ರು ನನಗೂ ಹೇಳಿಲ್ಲ ಏನು ಕಥೆ ಅಂತ ಹೇಳಿ ಸಲಗದ್ದು. ಅದರಿಂದ ಬಹುಶಃ ಪರದೆ ಮೇಲೆ ನೋಡಲಿ ಅಂತೇಳಿ ಇಟ್ಟಿದ್ರು, ಇಟ್ಟಿರ್ಬೋದೇನೋ ಗೊತ್ತಿಲ್ಲ. ಹಲೋ, ಸಲಗ ಅದರ ಆನೆಯ ನಡೆದಿದ್ದೇ ದಾರಿ, ಅದು ಒಂಟಿ ಸಲಗನ ಗುಂಪು ಸಲಗಗಳ ನೋಡಿದ್ರೆ. ಹಲೋ, ಒಂಟಿ ಸಲಗ ಪವನ್, ಒಂಟಿ ಸಲಗ ಅಂದ್ರೆ ಯಾವ ಅಪಾಯ? ಆನೆಗಳು ಗುಂಪಿನಲ್ಲಿದ್ರೆ ದಾರಿನಲ್ಲಿ ಒಂದು ವೇಳೆ ಸಿಕ್ಕರೂ ಕೂಡ ಏನು ಮಾಡಲ್ಲ ಅವು. ಒಂಟಿ ಸಲಗಕ್ಕೆ ಯಾವಾಗ ಕೂಡ ಭಯ ಆತಂಕ ಎರಡೂ ಇರ್ತವೆ, ಏನ್ ಮಾಡ್ಬಿಟ್ಟರು ನಮಗೆ ಅಂತೇಳಿ. ಹಾಗಾಗಿ ತನ್ನ ಡಿಫೆನ್ಸ್ಗೋಸ್ಕರ ನಮ್ಮ ಮೇಲೆ ಬೀಳ್ತದೆ. ಇದು ಆತಂಕ ಏನೋ ಗೊತ್ತಿಲ್ಲ ನನಗೆ.
ಇದು ಒಂಟಿ ಸಲಗ ಅಂತ ಹೇಳಿದ್ದಾರೆ. ಒಂಟಿ ಸಲಗನು ಕೂಡ ಪರೋಪಕಾರಿಯಾಗಿರಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಆಶಿಸ್ತೇನೆ. ನಮ್ಮ ನಿರ್ಮಾಪಕರು ಹತ್ತನೇ ಸಿನಿಮಾದ ನಿರ್ಮಾಪಕರಾಗ್ತಾ ಇದ್ದಾರೆ. ಹೊಸ ಅನೇಕ ಸಿನಿಮಾಗಳಲ್ಲಿ ಅವರಿಗೆ ಯಶಸ್ಸು ಸಿಕ್ಕಿದೆ. ಮೈಲಾರಿ ಮತ್ತು ಟಗರು ಎರಡು ಸಿನಿಮಾಗಳಿಗೆ ನಾನೇ ಇಲ್ಲಿ ಬಂದು ಕ್ಲ್ಯಾಪ್ ಮಾಡಿದ್ದೆ. ಈಗ ಮೂರನೇ ಚಿತ್ರನೂ ಕೂಡ ನನ್ನಿಂದಲೇ ಕ್ಲ್ಯಾಪ್ ಮಾಡಿಸ್ತಾ ಇದ್ದಾರೆ. ಇವರಿಗೆ ಸಂಪೂರ್ಣ ಯಶಸ್ಸು ಸಿಕ್ಕಲಿ. ಮತ್ತೆ ಹೆಚ್ಚು ಜನ ನೋಡ್ತಕ್ಕಂಥ ಸಿನಿಮಾ ತಯಾರಾಗಲಿ ಅಂತೇಳಿ ನಾನು ಆಶಿಸ್ತೇನೆ. ಜೊತೆಗೆ ವಿಜಯ್ ಪ್ರಥಮ ಬಾರಿಗೆ ಸಿನಿಮಾ ನಿರ್ದೇಶನ ಮಾಡ್ತಾ ಇರೋದ್ರಿಂದ ಅವರ ಈ ಅಡ್ವೆಂಚರಸ್ ತೀರ್ಮಾನ ಏನು ಮಾಡಿಬಿಟ್ಟಿದ್ದಾರೆ ನಿರ್ದೇಶನ ಮಾಡೋದಿದೆಯಲ್ಲ, ಬಹಳ ಸಮಾಜದ ಎಲ್ಲ ಆಗುಹೋಗಳು ಗೊತ್ತಿರಬೇಕು, ಆಗ ಮಾತ್ರ ಒಳ್ಳೆ ನಿರ್ದೇಶಕರಾಗಲಿಕ್ಕೆ ಸಾಧ್ಯ ಆಗ್ತದೆ. ಬದುಕು ಗೊತ್ತಿರಬೇಕು, ಸಮಾಜ ಗೊತ್ತಿರಬೇಕು, ಸಮಾಜಕ್ಕೆ ಏನು ಹೇಳಬೇಕು ಅಂತ ಗೊತ್ತಿರಬೇಕು, ಚಿತ್ರರಸಿಕರು ಏನು ಅಪೇಕ್ಷೆ ಪಡ್ತಾರೆ ಅಂತಕ್ಕಂಥದ್ದು ಗೊತ್ತಿರಬೇಕು, ಯಾವ ಥರದ ದೃಶ್ಯಗಳನ್ನು ಸಿನಿಮಾದಲ್ಲಿ ಸೇರಿಸಿದ್ರೆ ಅದು ಜನರಿಗೆ ಅವರ ನಿರೀಕ್ಷೆಗೆ ಅನುಗುಣವಾಗಿರ್ತದೆ ಅಂತಕ್ಕಂಥದ್ದು ಇರಬೇಕು, ಇವೆಲ್ಲ ಇರಬೇಕಾಗ್ತದೆ. ಹಿಂದೆ ನಾವೆಲ್ಲ ಈಗ ನಾನು ಸಿನಿಮಾ ನೋಡೋದು ಕಮ್ಮಿ ಮಾಡಿಬಿಟ್ಟಿದ್ದೀನಿ, ಭಾಳ ಟೈಮ್ ಸಮಯ ಸಿಗೋದಿಲ್ಲ, ದಿನ ನೋಡ್ತಾ ಇಲ್ಲ ಅಷ್ಟೇ. ಹಿಂದೆ ಭಾಳ ಸಿನಿಮಾ ನೋಡ್ತಿದ್ದೆ ನಾನು ವಿದ್ಯಾರ್ಥಿ ದಶೆಯಲ್ಲಿ, ದಿನಕ್ಕೊಂದು ಸಿನಿಮಾ ನೋಡ್ತಿದ್ದೆ, ಪ್ರತಿದಿನ ಸೆಕೆಂಡ್ಸು ನೋಡೇ ನೋಡ್ತಿದ್ದೆ ಎಷ್ಟೇ ತೊಂದರೆ ಆದರೂ ಕೂಡ. ಈಗ ರಾಜಕಾರಣಕ್ಕೆ ಬಂದಮೇಲೆ ಯಾವಾಗಲೋ ಒಮ್ಮೊಮ್ಮೆ ಒಂದು ಎರಡು ವರ್ಷದಲ್ಲಿ ಮೂರು ವರ್ಷದಲ್ಲಿ ಒಂದು ಸಿನಿಮಾ ನೋಡ್ಬೋದು ಅಂತ ಅನಿಸ್ತದೆ. ಆದರೆ ಹಿಂದೆ ಇದ್ದಂಥ ಕತೆ ಮೌಲ್ಯ ನೀತಿ ಸಂದೇಶ ಅವು ಕಡಿಮೆ ಆಗ್ತಾ ಇದ್ದಾವೆ ಇತ್ತೀಚೆಗೆ. ಹೆಚ್ಚು ಮಸಾಲೆ ಚಿತ್ರಗಳೇ ಜಾಸ್ತಿ ತಯಾರಾಗ, ಮಸಾಲೆ ಚಿತ್ರಗಳು ಅದಕ್ಕೆ ಭಾಳ ದಿನ ಓಡಲ್ಲ ಅವು. ಸೊ ಏನಾದರೂ ಒಳ್ಳೆ ಕತೆ ಇದ್ದರೆ, ಒಂದು ಸಂದೇಶ ಇದ್ದರೆ, ಮತ್ತು ಉತ್ತಮವಾಗಿ ನಟನೆ ಮಾಡಿದ್ದರೆ, ವಿಜಯ್ ಒಳ್ಳೆ ನಟ ನೋಡಿದ್ದೀನಿ ನಾವು ಕೆಲಸ ನೋಡಿದ್ದೀವಿ, ಈಗ ಡೈರೆಕ್ಷನ್ನಲ್ಲೂ ಕೂಡ ಯಶಸ್ಸನ್ನು ಗಳಿಸ್ಬೇಕು. ಅದಕ್ಕೆ ಇವರ ಈ ಪ್ರಯತ್ನದಲ್ಲಿ ಎಲ್ಲ ಯಶಸ್ಸು ಸಿಗಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಆಮೇಲೆ ಎಂಥದ್ದು ಬಂಡೆ ಮಹಾಕಾಳಿ, ಬಂಡೆ ಮಹಾಕಾಳಿ ಸನ್ನಿಧಿನಲ್ಲಿ ಈ ಚಿತ್ರ ನಿರ್ಮಾಣಕ್ಕೆ ಮುಹೂರ್ತ ಇವತ್ತು ನಡೀತಾ ಇದೆ. ಆ ತಾಯಿಯ ಆಶೀರ್ವಾದನೂ ಕೂಡ ಇವರಿಗೆ ಮತ್ತು ಪ್ರೊಡ್ಯೂಸರಿಗೆ ಇರಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿ ನನ್ನ ಈ ಮಾತುಗಳನ್ನು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ರ ಸಿರಿ ಟಿವಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನೋಡ್ಕೊಂಡು ಮಜಾ ಮಾಡಿ.